ಈಗ ಮುಗಿಲ್ಪೇಟೆ ಅನ್ನುವಾಗ ಸಾಮಾನ್ಯವಾಗಿ ಒಂದು ನೆನಪು ಬಂದ್ಬಿಡುತ್ತಪ್ಪ, ಮಡಿಕೇರಿಯಲ್ಲಿ ಇದೆ ಮುಗಿಲ್ಪೇಟೆ ಅನ್ನೋ ಒಂದು ಜಾಗ, ನೀವು ನೋಡ್ಕೊಂಬಿರ್ತೀರೋ. ಏನಕ್ಕೆ ಟೈಟಲ್ ಅದೇ ಹೇಗೆ ಕೊಟ್ರಿ ಅಂತ ಹೇಳಿ? ಮುಗಿಲ್ಪೇಟೆ ಅಂದಾಗ ಮಂದಲ್ಪಟ್ಟಿ ನೆನಪು ಸಹಜ. ಅದಿರುವಂಥದ್ದು ಸಕಲೇಶ್ಪುರ ಮಡಿಕೇರಿ ಇದರಲ್ಲಿ. ಆದರೆ ಇಲ್ಲಿ ಈ ಮುಗಿಲ್ಪೇಟೆನ ನೀವು ಕುಂದಾಪುರ ಜಿಲ್ಲೆಯಲ್ಲಿ ನೋಡ್ತೀರ. ಒಂದು ಒಬ್ಬ ರೈಟರ್ ಕ್ರಿಯೇಟ್ ಮಾಡಿರುವಂಥ ಮುಗಿಲ್ಪೇಟೆ. ಈ ಸಿನಿಮಾದ ಟೈಟ್ಲ್ ಯಾಕೆ ಮುಗಿಲ್ಪೇಟೆ ಇಟ್ವಿ ಅಂದರೆ, ಸಿನಿಮಾದಲ್ಲಿ ಇರುವಂಥ ಹೀರೋಯಿನ್ ಏನಿದ್ದಾಳೆ, ಅಪೂರ್ವ ಅಂತ ಕ್ಯಾರೆಕ್ಟರ್ ಹೆಸರು, ಆಕೆ ಹುಟ್ಟಿದ್ದು ಬೆಳೆದಿದ್ದು ಅದೇ ಮುಗಿಲ್ಪೇಟೆಯಲ್ಲಿ, ಸಿನಿಮಾ ಶುರುವಾಗೋದು ಅದೇ ಮುಗಿಲ್ಪೇಟೆಯಲ್ಲಿ, ಸಿನಿಮಾ ಹೀರೋ ಹೀರೋಯಿನ್ನ ನೋಡುವಂಥದ್ದು ಅದೇ ಮುಗಿಲ್ಪೇಟೆಯಲ್ಲಿ, ಕೊನೆಯಲ್ಲಿ ಸಿನಿಮಾ ಯಾವ ಹಂತದಲ್ಲಿ ಎಂಡ್ ಆಗುತ್ತೆ ಅದು ಮುಗಿಲ್ಪೇಟೆಯಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಆ ಮುಗಿಲ್ಪೇಟೆನ ನಾನು ಟೈಟ್ಲಾಗಿಟ್ಟೆ. ಇಲ್ಲಿ ನಾಯಕಿಯ ಬಗ್ಗೆ ಮಾತನಾಡೋದಾದ್ರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ? ಸುಮಾರು 70-72 ಜನ ನಾವು ಆಡಿಷನ್ ಮಾಡಿದ್ ಮೇಡಮ್, ಒಂದು 15 ಡೇಸ್. ಎಲ್ಲ ಕಡೆಯಿಂದನೂ ತರಿಸಿದ್ವಿ, ಕನ್ನಡದಿಂದನೂ ಹೌದು, ಬೇರೆ ಭಾಷೆಯಿಂದನೂ ಹೌದು. ನಮಗಿದ್ದಿದ್ದು ಭಾಷಾಭಿಮಾನ ಇತ್ತು ಇಲ್ಲ ಅಂತಲ್ಲ, ಆದರೆ ನಮಗಿದ್ದಂಥದ್ದು ಏನು ಅಂದರೆ, ಈ ಅದರಲ್ಲಿ ಆ ಕ್ಯಾರೆಕ್ಟ್ರಿಗೆ ಪಾತ್ರಕ್ಕೆ ಬೇಕಾದಂಥ ಒಂದು ಆ ಒಂದು ನವರಸಗಳು ಬೇಕಾಗಿತ್ತು. ಯಾಕೆಂದರೆ ಇದರಲ್ಲಿ ಜುಗಲ್ ಬಂದಿ ಇದೆ ಅವರಿಬ್ಬರದ್ದು, ಆ ಜಗಳ ಬೇಕಿತ್ತು ನನಗೆ, ಅಲ್ಲೊಂದು ಆ ರಗಡ್ ಹುಡುಗಿ ಬೇಕಿತ್ತು ನನಗೆ, ಜೊತೆಗೆ ಒಂದು ಸೆಂಟಿಮೆಂಟ್ ಇದೆ, ಆ ಸೆಂಟಿಮೆಂಟ್ ಇದೆ, ಆಮೇಲೆ ಆ ಫ್ಯಾಮಿಲಿ ಜೊತೆ ಬೆರೆಯುವಂಥ ಒಂದು ಹುಡುಗಿ ಬೇಕಿತ್ತು, ಆಮೇಲೆ ಆಕೆಯನ್ನು ನೋಡಿದಾಗ ನಮಗೆ ಅನ್ನಿಸ್ಬೇಕು, ಏ ಈ ಥರದವಳು ಒಬ್ಳು ಮದುವೆ ಆದರೆ ಚೆನ್ನಾಗಿರುತ್ತಪ್ಪ, ಆ ರೀತಿಯಾದಂಥ ಒಂದು ಹುಡುಗಿ ಬೇಕಿತ್ತು. ಸೊ ಎಲ್ಲ ರಸಗಳು, ಎಲ್ಲ ಒಂದು ಇದು ಕ್ವಾಲಿಟಿ ಇರುವಂಥ ಹುಡುಗಿ ಹುಡುಕ್ಬೇಕಾದ್ರೆ ತುಂಬ ಜನ ಹುಡುಕಿದ್ವಿ, ಬಟ್ ಈ ಹುಡುಗಿ ಸೆಲೆಕ್ಟ್ ಆಯ್ತು ನನಗೆ. ಯಾಕೆಂದರೆ ಸುಮಾರು ಆಡಿಷನ್ ಮಾಡಿದಾಗ, ಎಲ್ಲ ಪಾತ್ರದ ಆಡಿಷನ್ ಮಾಡಿದಾಗ, ನಾವು ಎಲ್ಲ ಕ್ಯಾರೆಕ್ಟರ್ನ ಅವಳ ಹತ್ರ ಹೊರಗೆ ತೆಗೆದಾಗ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ನನಗೆ ಅನಿಸಿದ್ದು. ಒಂದೇ ಏನು ಭಾಷೆ, ನನ್ನ ಕನ್ನಡ ಭಾಷೆಯಲ್ಲಿ ಆ ಒಂದು ಆ ಭಾವನೆಗಳು ಜಾಸ್ತಿ ಅಲ್ವಾ. ಸೊ ಯಾವುದೋ ಒಂದು ಭಾಷೆಯಲ್ಲಿ ಪಾಪ ಆಕೆ ಕನ್ನಡ ನಾನು ಹೇಳಿದ್ದನ್ನ ಉರುಳೊಡೆದು ಹೇಳ್ಬೋದು ಅಷ್ಟೇ ಆಕೆ, ಆದರೆ ಸಂಭಾಷಣೆ ಅಂಥದ್ದು ಏನಿದೆ, ಆ ಸಂಭಾಷಣೆ ಅಂತಹದ್ದು ಆ ಭಾವನೆ, ಆ ಭಾಷೆನ ಅನುಭವಿಸಿ ಹೇಳಿದಾಗ ಮಾತ್ರ ಆ ಎಕ್ಸ್ಪ್ರೆಷನ್ ಮುಖದಿಂದ ಬರುತ್ತೆ ನಮಗೆ, ಇಲ್ಲಾಂದರೆ ಉರುಳೊಡೆದು ಹೇಳ್ದಂಗೆ. ನಾವೆಲ್ಲ ಸಣ್ಣ ವಯಸ್ಸಲ್ಲಿ ಇಂಗ್ಲೀಷ್ ತುಂಬ ಕಷ್ಟ ನಮಗೆ, ರಾತ್ರಿ ಎಲ್ಲ ಕೂತ್ಕೊಂಡ್ಬಿಟ್ಟು ಪಯಟ್ ಮಾಡಿಬಿಟ್ಟು ಬೆಳಿಗ್ಗೆ ಡಡ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಿದ್ವಿ, ಆ ರೀತಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೇನು ಅಂದರೆ, ಸರಿ ಅಮ್ಮ ನಿನ್ನ ಹೀರೋಯಿನ್ ಮಾಡ್ಕೊಳ್ತೀವಿ, ಆದರೆ ನೀನೊಂದು ಅಗ್ರಿಮೆಂಟ್ ಮಾಡ್ಕೋಬೇಕು, 2 ಮಂತ್ಸ್ ಮುಂಚೆನೇ ಬಂದು ಸ್ಟೇ ಮಾಡಬೇಕು, 2 ಮಂತ್ಸ್ ನೀನು ಕನ್ನಡ ಕ್ಲಾಸಿಗೆ ಹೋಗಬೇಕು, ಕಲಿಬೇಕು, ಕಲಿತು ನೀನು ಡೈಲಾಗ್ ಓದಬೇಕು, ಅದನ್ನು ಅನುಭವಿಸ್ಬೇಕು, ಅನುಭವಿಸಿ ನೀನು ಹೇಳಬೇಕು ಅಂತ. ಪಾಪ ಆಕೆಗೆ ಅದೊಂದು ಇತ್ತು, ಇಲ್ಲ ಸರ್ ಮೇ ಕರುಂಗ, ಸರಿ ಅಮ್ಮ ಆಯಿತು ಬಾ ಮಾಡು, ಮಾಡಿ ನೀವು ಬೇಕಾದ್ರೆ ಸಿನಿಮಾ ನೋಡಿ, ಲಿಪ್ ಮೂಮೆಂಟ್ ಗೊತ್ತಾಗ್ಬಿಡುತ್ತೆ ನಿಮಗೆ, ಕನ್ನಡ ಮಾತಾಡಿದಾಳೆ ವಿತ್ ಡೈಲಾಗ್ ಮಾತಾಡಿದಾಳೆ ಅವಳು.